ನೀನು ಹೊರಗಡೆಯಿಂದ ಕಾಣೋದೇ ಬೇರೆ, ಆದರೆ ನಿನ್ನ ಮನಸ್ಸಲ್ಲಿ ಇರೋದೇ ಬೇರೆ. ಹಳೆಯದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತಾ ಇದೀಯಾ? ನಿನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ದಿದ್ದು, ನಿನ್ನ ಕಂಡೆಮ್ ಮಾಡಿದ್ದು, ನಿನ್ನ ಡುಮ್ಮಿ ಅಂತ ಕರೆದಿದ್ದು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸ್ತಾ ಇದೀಯಾ? ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ? ಹ್ಮ್, ನಿನ್ನ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಲ್ಲ, ಅದನ್ನ ಮೋಸ್ಟ್ ಮೆಮೊರೇಬಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಎಲ್ಲ ಹಾಳು ಮಾಡಿಬಿಟ್ಟೆ. ನೀನು ಅನ್ಕೊಂಡಿದ್ದು ನೀನು ಸಾಧನೆ ಮಾಡಿಬಿಟ್ಟೆ. ಯು ಆರ್ ಅ ವಿನರ್, ಬೆಸ್ಟ್ ಆಫ್ ಲಕ್. ಲಕ್ಕಿ ಅವರೇ, ಲಕ್ಕಿ ಅವರೇ, ನನ್ನ ಮಾತು ಕೇಳಿ, ನನ್ನ ಪಾಡು ಬಿಟ್ಬಿಡು. ಬರಿಯಲವೆಯಾಕೆ ಮರುಳೇ, ಇದು ಇರುಳ ಚದುರಂಗ ತಿಳಿದು ಕೋಣೆ ಕತ್ತಲೆ ಕೋಣೆ ಮಗಳೇ, ನಿಂತ ನೀರು ಬದುಕು ಕೊನೆಯಾಯ್ತು ಕನಸು ಇದಕ್ಕೂ, ಎದೆಗವಚಿ ನಿಂತು ಸರಿಯಾಗಿ ಕುಂತು ಬರಡಾಯ್ತು ನಿನ್ನ ಬದುಕು. ಹೇಳ್ದತ್ತು ಅಕ್ಕಿ, ಅಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆಯೇನೋ? ಎಲ್ಲ ಸರಿಯಾಗಿದೆ, ಮನ್ ಸರಿ ಇಲ್ಲ ಅಷ್ಟೆ. ಏನು ಹಾಗಂದ್ರೆ? ಏನಿಲ್ಲ ಬಿಡು, ಏನು ಫೋನ್ ಮಾಡಿದ್ದು? ಅದು ಇಲ್ಲೊಂದು ಚಿಕ್ಕ ಸಮಸ್ಯೆ ಆಗಿತ್ತು. ಏನೋ ಪ್ರಾಬ್ಲಮ್ಮು? ಮನೇಲೆಲ್ಲ ಆರಾಮ್ ತಾನೆ, ಅತ್ತಿಗೆ ಇಲ್ಲೇ ಇದ್ದಾರೆ, ನಿನ್ಗೆ ಏನೋ ತೊಂದರೆ ಅಲ್ಲಿ? ನೀನು ಸರಿಯಾಗಿ ಹೇಳ್ದೆ, ಆದರೆ ಪಿಂಕಿಯವ್ರು ಇಲ್ಲದೆ ಇರೋದ್ರಿಂದ ಮನೇಲಿ ಏನೂ ತೊಂದರೆ ಇಲ್ಲ. ಅದೇ ಕಣೋ, ನಾನು ಇಲ್ಲಿ ಕಬಡ್ಡಿ ಟೂರ್ನಮೆಂಟ್ಗೆ ಹೋಗ್ತೀನಿ ಅಂತ ಇಲ್ಲೇ ಉಳ್ಕೊಂಡಲ್ಲ, ಅಲ್ಲೊಂದು ದೊಡ್ಡ ಗಲಾಟೆ ಆಗೋಯ್ತು. ಏನಾಯ್ತು? ಯಾವುದೋ ಟೀಮ್ ಅವರು ಡ್ರಗ್ಸ್ ಎಲ್ಲ ತಗೊಂಡು ಆಡ್ತಾ ಇದ್ರು, ಅದು ಆಪೋಸಿಟ್ ಟೀಮ್ ಅವ್ರಿಗೆ ಗೊತ್ತಾಗಿ ಸಖತ್ ಗಲಾಟೆ ಮಾಡ್ಬಿಟ್ರು. ಹೌದಾ? ಅದೇ ಡ್ರಗ್ಸ್ ತಗೊಂಡಿದ್ದಾರೋ ಇಲ್ವೋ ಅಂತ ಟೆಸ್ಟ್ ನಡೀತಾ ಇದೆ, ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಮೀಟಿಂಗ್ ಕರೆದಿದ್ದಾರೆ. ನಾನು ನೋಡಿದೆ ಮ್ಯಾಚ್ ಇನ್ಚಾರ್ಜು, ನಾನು ಇಲ್ಲ ಅಂತ ಯಾರಾದರೂ ಕೇಳಿದ್ರ? ಅದಕ್ಕೆ ಅಲ್ವಾ ನಾನು ಫೋನ್ ಮಾಡಿರೋದು, ಆ ಮೀಟಿಂಗ್ಗೆ ನೀನು ಇರಲೇಬೇಕಂತೆ. ಮೀಟಿಂಗ್ ಯಾವಾಗ? ನಾಳೆ ಬೆಳಿಗ್ಗೆ 9 ಗಂಟೆಗೆ. ನಾಳೆ ಬೆಳಿಗ್ಗೆ ಅಂದರೆ ಹೇಗೋ ಬರೋದು? ಫ್ಲೈಟೆಲ್ಲ ಯಾವುದೂ ಅವೈಲೇಬಲ್ ಇರಲ್ಲ. ಏ, 11:30 ಇನ್ನೊಂದು ಫ್ಲೈಟ್ ಇದೆ, ಹೇಗಾದರೂ ಮಾಡಿ ಬಂದ್ಬಿಡು. ಗೋವಾಗೆ ಇನ್ನೊಂದು ಸಲ ಬೇಕಾದ್ರೆ ಹೋಗೋಣ, ನಾನೇ ಬುಕ್ ಮಾಡ್ತೀನಿ. ಮತ್ತೆ ಬರೋ ಪ್ರಶ್ನೆ ಅಲ್ಲ ಕಣೋ. ಟೈಮ್ 8:30 ಆಯಿತು, ಎಲ್ಲರೂ ಎಲ್ಲೆಲ್ಲೋ ಇದ್ದಾರೆ, ಅವ್ರನ್ನ ಸೇರಿಸಿ ಲಗೇಜ್ ಪ್ಯಾಕ್ ಮಾಡಿಸಿ ಏರ್ಪೋರ್ಟ್ ಹೋಗೋಕ್ಕೆ ಲೇಟ್ ಆಗಲ್ವಾ? ಅದೆಲ್ಲ ಗೊತ್ತಿಲ್ಲ ಕಣೋ, 11:30 ಫ್ಲೈಟ್ಗೆ ನಾನೇ ಬುಕ್ ಮಾಡ್ತೀನಿ, ಸೀಟ್ಸ್ ಎಲ್ಲ ಅವೈಲೇಬಿಲಿಟಿ ಇದೆಯಾ ಅಂತ ಚೆಕ್ ಮಾಡ್ತೀನಿ, ನೀನು ಎಲ್ರಿಗೂ ಹೇಳ್ಬಿಟ್ಟು ಹೊರಡಿಸ್ಬಿಡು. ಸರಿ, ಏನೊಂದು ಮಾಡ್ತೀನಿ. ನೋಡೋ ಪ್ರಶ್ನೆ ಇಲ್ಲ ಲಕ್ಕಿ, ನೀನು ಹೊರಟು ಬರಬೇಕಷ್ಟೇ, ನಾನು ಇವಾಗ ಬುಕ್ ಮಾಡ್ತಿದ್ದೀನಿ. ಆಯ್ತು, ಅವ್ರಿಗೆ ಫೋನ್ ಮಾಡ್ತೀನಿ. ಸರಿ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ವೈಫ್ ಇಲ್ಲೇ ಇದ್ದಿರಲ್ಲ, ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಅವ್ರು ಕಾಣಿಸ್ತಾ ಇಲ್ಲ, ನೀವೆಲ್ಲ ನೋಡಿದ್ರ? ಸರ್, ನೀವು ಸ್ಟೇ ಮಾಡ್ತಾರೋ ರೆಸಾರ್ಟ್ ಕಡೆ ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಲಕ್ಕಿ ಅವರು? ಹಲೋ. ಹಲೋ ಗೀತಾ, ಎಲ್ಲಿದ್ಯಾ? ನಾನು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೆ. ಅಯ್ಯೋ, ನೀನು ಉಡ್ಕೊಂಡು ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ಹಲೋ ಹಲೋ ಹಲೋ
ಹಲೋ ಹಲೋ ಚಾರ್ಜ್ ಹಾಕಬೇಕಿತ್ತು ನಾನು. ನೀವು ಕರೆ ಮಾಡಿದ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಅವ್ರು ಹೇಗಿದ್ರು ರೆಸ್ಟೋರೆಂಟ್ ಹತ್ರ ಇದ್ದಾರೆ, ನಾನು ಅಲ್ಲೇ ಹೋಗ್ತೀನಿ, ಅಲ್ಲೇ ಸಿಗ್ತಾರೆ ಅವ್ರು ನನಗೆ. ಹೇಗಿದ್ರು ರೆಸಾರ್ಟ್ ಹತ್ರ ಹೋಗಿದ್ದಾಳೆ, ಅಲ್ಲಿ ಹೋದ್ರೆ ಸಿಗ್ತಾಳೆ. ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡೋ ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ಇಲ್ಲಿ ಹುಡ್ಕೊಂಡ್ ಬಂದೆ ಅವ್ರನ್ನ. ಹೌದಾ ಮೇಡಮ್, ಹಿಂಗೆ ರೆಸಾರ್ಟ್ ನೀವಿರೋ ರೆಸಾರ್ಟ್ ಹೋಗೋದ ಮೇಡಮ್? ಸರಿ, ಥ್ಯಾಂಕ್ ಯು. ನೀವು ಕರೆ ಮಾಡಿದ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಈ ಹೆಂಗಸರು ಏನಾದ್ರೂ ಜಗಳ ಆದ್ರೆ ಸಾಕು, ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಹೇಳ್ದತ್ತು. ಸರಿ, ಎಲ್ಲ ಹೊರಟ್ರ? ಎಲ್ರು ಎಲ್ಲಿ? ಗೀತಾನೇ ಸಿಗ್ತಾ ಇಲ್ಲ. ಗೀತಾ ಅವ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಏನೋ ಅರ್ಥ? ನೀನು ಅವ್ರ ಜೊತೆನೆ ತಾನೆ ಇದ್ದಿದ್ದು? ಇದ್ಲು, ಒಬ್ಬೊಬ್ರು ಒಂದೊಂದ್ ಕಡೆ ಇದ್ದಾರೆ ದತ್ತು. ಅವ್ರನ್ನ ಸೇರಿಸಿ ಕರ್ಕೊಂಡು ಬರೋಷ್ಟರಲ್ಲಿ ಫ್ಲೈಟ್ ಮಿಸ್ ಆಗಿರುತ್ತೆ. ಇಲ್ಲ ಕಣೋ ಲಕ್ಕಿ, ನೀನು ಹೊರಡಲೇಬೇಕು. ಒಂದು ಕೆಲಸ ಮಾಡು, ಗೀತಾ ಅವ್ರು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ಅವ್ರಿಗೆ ಬೆಳಗ್ಗೆ ಫ್ಲೈಟ್ ಬುಕ್ ಮಾಡ್ತೀನಿ. ನೀನು ಇವಾಗ ನೈಟ್ 11:00 ಫ್ಲೈಟಿಗೆ ಹೊರಟು ಬಂದ್ಬಿಡು. ನಾನು ಹೊರಟು ಬಂದುಬಿಟ್ರೆ ಅವರು ಒಬ್ರಿಗೊಬ್ರು ಸಿಗಬೇಕಲ್ವಾ? ಏನೋ ಹಾಗಂದ್ರೆ ನೀವೆಲ್ಲ ಒಟ್ಟಿಗೆ ತಾನೇ ಇರೋದು? ಇಲ್ಲ ದತ್ತು, ಪ್ರಣತಿ ಸುಬ್ಬ ಬೀಚ್ ಹತ್ರ ಹೋಗಿದ್ದಾರೆ, ಅತ್ತಿಗೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಅದಕ್ಕೆ ಅಪ್ಪ ನಾನು ಹೇಳ್ತಾ ಇರೋದು, ಇವಾಗ ನಿನಗೆ ಮಾತ್ರ ಟಿಕೆಟ್ ಬುಕ್ ಮಾಡ್ತೀನಿ ಅಂತ. ಅದೇ, ಹಾಗೆ ಮಾಡಬೇಕೀಗ. ನೀನು ಹೊರಟು ಬಂದುಬಿಡು, ಅವ್ರಿಗೆಲ್ಲ ಬೆಳಗ್ಗೆ ಫ್ಲೈಟ್ ಬುಕ್ ಮಾಡ್ತೀನಿ. ಸರಿ, ಲಗೇಜ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ತೀನಿ, ನೀನು ಟಿಕೆಟ್ ಕಳಿಸ್ಬಿಡು. ಸರಿನಾ? ಸರಿ. You are trying to call is currently not reachable. Yoon phone yak not reachable ide. Ha, heli lucky avre. Hegittu nim romantic candlelight dinner? Romance alla yenu illa adike. Nanu ooru hotidini. Solpa emergency ide. Yenaitu lucky avre? Nim attekinadru hechu kami aita? Illa adike. Yargu yenu tondre agilla. ಆಕ್ಚುಲಿ ಅಸೋಸಿಯೇಷನ್ ಮೀಟಿಂಗ್ ಇದೆ, ನಾಳೆ ಅಟೆಂಡ್ ಮಾಡಲೇಬೇಕು. ಅಯ್ಯೋ, ನೀವು ಹೊರಟ್ಬಿಟ್ರೆ ನಾವು? ಅದನ್ನೇ ಹೇಳೋದಕ್ಕೆ ಫೋನ್ ಮಾಡಿದೆ. ನಾನೀವಾಗ ಹೊರಡ್ತೀನಿ, ದತ್ತಣ್ಣ ನಿಮಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡ್ತಾನೆ. ಹಂಗೆ ಗೀತನ ಹುಡ್ಕೊಂಡು ನಾಳೆ ನೀವೆಲ್ಲರೂ ಜೊತೆಲಿ ಬಂದ್ಬಿಡಿ. ಗೀತನ್ ಕರ್ಕೊಂಡು ಬರಬೇಕಾ? ಹಾಗಿದ್ರೆ ಗೀತನ್ ನಿಮ್ಮ ಜೊತೆ ಇಲ್ವಾ? ಇಲ್ಲ ಅದಕ್ಕೆ, ಅದು ರೆಸ್ಟೋರೆಂಟಲ್ಲಿ ನನಗೂ ಅವಳಿಗೂ ಒಂದು ಸಣ್ಣ ಜಗಳ ಆಗೋಯ್ತು. ನಾನು ಹೊರಟು ಬಂದ್ಬಿಟ್ಟೆ, ಅಲ್ಲೋಗಿ ನೋಡಿದಾಗ ಗೀತಾ ಇರಲಿಲ್ಲ, ಫೋನ್ ಮಾಡಿದೆ ಸ್ವಿಚ್ ಆಫ್ ಬರ್ತಾ ಇದೆ. ಅದಕ್ಕೆ ನೀವು ಅವಳನ್ನ ನೋಡಿ ನಾಳೆ ಕರ್ಕೊಂಡು ಬಂದ್ಬಿಡಿ. ಸರಿ ಲಕ್ಕಿ ಅವರೇ, ನೀವು ಹೊರಡಿ, ನಾನು ಅವಳನ್ನು ಹುಡುಕೊಂಡು ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ಸರಿ ಅದಕ್ಕೆ, ನಾನು ದತ್ತಣ್ಣಂಗೆ ಹೇಳ್ತೀನಿ ಟಿಕೆಟ್ ಎಲ್ಲ ಕಳ್ಸೋದಕ್ಕೆ. ಏನೇ ಪಿಂಕಿ, ಏರೋಪ್ಲೇನಲ್ಲಿ ಓಡಾಡಕ್ಕೆ ಶುರು ಮಾಡಿದ್ಮೇಲೆ ನನ್ನನ್ನು ಮರ್ತೇ ಬಿಟ್ಟಿಯಲ್ಲೇ, ಫೋನೇ ಮಾಡಲ್ಲ? ಅಯ್ಯೋ, ಹಾಗೇನಿಲ್ಲಮ್ಮ. ಅಮ್ಮ, ಇಲ್ಲೊಂದು ಎಡ್ವರ್ಟ್ ಆಗಿದೆ. ಓಹೋ, ಪ್ರಣಯ ಪಕ್ಷಿಗಳು ಹಾರಾಡ್ಕೊಂಡಿವ್ಯಾ ಅಲ್ಲಿ? ಯಾರು? ಇನ್ಯಾರು ಆ ಹದ್ದು ಆ ಗಿಡ್ಗ? ಯಾರು? ಅಗೀತಲಕ್ಕಿನ? ಇನ್ಯಾರ ಬಗ್ಗೆ ಹೇಳಿ, ಅವ್ರಿಗೋಸ್ಕರ ತಾನೇ ನೀವು ಹೋಗಿರೋದು. ಅವ್ರ ಹೀರೋ ಹೀರೋಯಿನ್ನು, ನೀವೆಲ್ಲ ಎಕ್ಸ್ಟ್ರಾಗಳು, ಸುತ್ತ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇರಿ. ಇಲ್ಲಮ್ಮ, ಇಲ್ಲಿಗೆ ಬಂದ್ಮೇಲೆ ಎಲ್ಲ ಉಲ್ಟಾಗಿ ಹೋಗಿದೆ. ಹೌದಾ? ಏನಾಯ್ತು? ಲಕ್ಕಿ ಅವ್ರು ಫೋನ್ ಮಾಡಿದ್ರಮ್ಮ, ಏನೋ ಅರ್ಜೆಂಟ್ ಕೆಲಸ ಅಂತೆ, ಈಗಿಂದ ಈಗಲೇ ಬೆಂಗಳೂರಿಗೆ ಹೊರಡ್ಬೇಕಂತೆ ಅವರು. ಹೌದೇನೆ? ಮತ್ತೆ ನೀವೇನ್ ಮಾಡ್ತೀರಾ ಅಲ್ಲಿ? ನಾವು ಬೆಳಗ್ಗೆ ಫ್ಲೈಟಿಗೆ ಹೊರಡ್ತೀವಮ್ಮ, ಲಕ್ಕಿ ಅವ್ರು ಅರ್ಜೆಂಟ್ ಅಂತ ಹೊರಟ್ಬಿಟ್ರು. ಓ, ಹೌದಾ? ಅಂದ್ರೇನು, ಅವರಿಬ್ರು ಹೊರಟು ಬರ್ತಾ ಇದ್ದಾರಂತ? ಏ ಪೆದ್ದಿ, ಪಿಂಕಿ, ನಿಂಗೆ ಗೊತ್ತಾಗ್ತಾ ಇಲ್ವಾ? ಅವರಿಬ್ರು ನಿಮ್ಮ ಕಣ್ ತಪ್ಪಿಸಿ ಬೇರೆ ಎಲ್ಲೋ ಹೋಗಿರ್ಬೇಕು. ಇಲ್ಲ ಇಲ್ಲಮ್ಮ,
ಗೀತಾ ಲಕ್ಕಿ ಅವ್ರ ಜೊತೆ ಇಲ್ವಂತೆ. ಲಕ್ಕಿ ಒಬ್ಬರೇ ಹೋಗ್ತಿದ್ದಾರೆ. ಮತ್ತೆ ಗೀತಾ? ಇಲ್ಲಮ್ಮ, ಅವರಿಬ್ರ ಮಧ್ಯೆ ಏನೋ ಸಣ್ಣ ಜಗಳನಂತೆ, ಅದಕ್ಕೆ ಗೀತಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗಿದ್ದಾಳಂತೆ. ಅವಳನ್ನ ಹುಡುಕೊಂಡು ನಾನು ಕರ್ಕೊಂಡು ಬರಬೇಕು. ಹೇಳ್ದಣ್ಣ. ಲಕ್ಕಿ, ಫ್ಲೈಟ್ ಟಿಕೆಟ್ ವಾಟ್ಸಪ್ ಮಾಡಿದ್ದೀನಿ ನೋಡು. ಸರಿ ಸರಿ ಸರಿ, ಉಳಿದೋರ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟಾ? ಅರ್ಲಿ ಮಾರ್ನಿಂಗ್ಗೆ ಟ್ರೈ ಮಾಡಿದೆ ಲಕ್ಕಿ, ಆದರೆ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ಲೇಟಾಗಿ ಬುಕ್ ಮಾಡ್ತೀನಿ. ಏನು ಗೊತ್ತಾ, ಅವ್ರಿಗೂ ಬೇಗ ಎದ್ದು ಬರೋಕ್ಕೆಲ್ಲ ಕಷ್ಟ ಆಗುತ್ತೆ. ಆರಾಮಾಗಿ ಎದ್ಬಿಟ್ಟು ಬರಲಿ ಬಿಡು. ಸರಿ, ಅವ್ರ ಟಿಕೆಟ್ ಯಾರು ಕಳಿಸ್ತಾ ಇದೆಯಾ? ಇವಾಗ ಸುಬ್ಬಕ್ಕೆ ಫೋನ್ ಮಾಡೋಣ ಅಂದ್ಕೊಂಡೆ. ಅವ್ರ ಫೋನ್ ಸಿಗ್ತಾ ಇಲ್ಲ, ಪ್ರಣತಿ ಫೋನ್ ನಾಟ್ ರೀಚಬಲ್ ಇದೆ. ನನಗೆ ಕಳಿಸು, ನಾನು ಪಿಂಕಿಯತ್ಗೆ ಫಾರ್ವರ್ಡ್ ಮಾಡ್ತೀನಿ, ಇಲ್ಲಾಂದರೆ ನೀನೇ ಕಳಿಸ್ಬಿಡು. ಸರಿ, ಪಿಂಕಿ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ, ಆಮೇಲೆ ಅವ್ರ ಹತ್ರ ಫೋನಲ್ಲೂ ಮಾತಾಡ್ತೀನಿ. ಸರಿ, ನಿನ್ನ ಟಿಕೆಟ್ ಕಳಿಸಿರು, ನಾನು ಅದಕ್ಕೆ ಫೋನ್ ಮಾಡಿ ಹೇಳಿರ್ತೀನಿ. ಅವರೊಬ್ಬರೇ ಫೋನಿಗೆ ಸಿಗ್ತಾ ಇರೋದು, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ, ಅದೆಲ್ಲ ಆಮೇಲೆ ಹೇಳ್ಕೊಬೋದು, ನೀನೇನೇ ತೊಂದರೆ ತಗೋಬೇಡ, ನೀನು ಹೊರಟು ಬಂದ್ಬಿಡು. ಆಮೇಲೆ ಲೇಟ್ ಮಾಡಿಕೊಂಡು ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ ಇಲ್ಲಿ. ಸರಿ ಸರಿ ಸರಿ, ಒಂದು ವೇ ಬರ್ತೀನಿ. ಸರಿ ಕಣ. ಸಿಗದೇ ಇದ್ರೆ ನಾನೇ ಹುಡುಕ್ಬೇಕಮ್ಮ, ಎಲ್ಲಿದ್ದಾಳೋ. ಅವಳನ್ನು ಹುಡುಕುವಂತ ದರ್ದು ನಿಮ್ಗೆ ಯಾಕೆ? ನಿಮ್ಮ ಪಾಡಿಗೆ ನೀವು ವಾಪಸ್ ಬನ್ನಿ, ಅವಳೆಲ್ಲಾದರೂ ಹಾಳಾಗಿ ಹೋಗ್ಲಿ. ಏ, ಹಾಗೆ ಬಿಟ್ಟು ಬರೋಕ್ಕಾಗುತ್ತಾ ಅಮ್ಮ? ಬರ್ದೇ ಎಲ್ಲಿಗೆ ಹೋಗ್ತಾಳೆ? ನಾವು ಹೊರಡೋ ಟೈಮಿಗೆ ಬಂದೇ ಬರ್ತಾಳೆ. ಅಯ್ಯೋ, ಇನ್ನೇನೇ ಆಗಿರುತ್ತೆ, ಅವನು ಏತಿ ಅಂದರೆ ಇವಳು ಪ್ರೀತಿ ಅಂದಿರ್ತಾಳೆ. ನೋಡು ಪಿಂಕಿ, ನಿಮ್ಮ ಪಾಡಿಗೆ ನೀವು ವಾಪಸ್ ಬರೋದನ್ನ ಕಲ್ತ್ಕೊಳ್ಳಿ, ಸುಮ್ಮನೆ ಅವಳನ್ನು ಹುಡ್ಕೊಂಡು ಕೂತ್ಕೋಬೇಡಿ. ಹೌದು, ಸುಬ್ಬು ಪ್ರಣತಿಗೆ ಗೊತ್ತಾ ಅವಳು ಇಲ್ಲದೆ ಇರೋದು? ಇಲ್ಲಮ್ಮ, ಸುಬ್ಬ ಪ್ರಣತಿ ಫೋನು ನನ್ನ ಹತ್ರನೇ ಇದೆ, ಅದಕ್ಕೆ ಲಕ್ಕಿಯವ್ರು ನನಗೆ ಫೋನ್ ಮಾಡಿದ್ರು. ಅಲ್ಲ ಕಣೆ, ಅವ್ರು ನಿಮ್ಮ ಜೊತೆ ಇಲ್ವಾ? ಗಂಡ ಹೆಂಡತಿ ಇಬ್ರು ಊರು ಸುತ್ತಕ್ಕೆ ಹೋಗಿದ್ದಾರೆ. ಲಕ್ಕಿ ಗೀತಾ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ರು, ನಾನಿಲ್ಲಿ ಒಬ್ಬಳೇ ಇದ್ದೀನಿ. ಲಕ್ಕಿ ನಿನಗೆ ಹೇಳಿದ್ದು ಒಳ್ಳೇದೇ ಆಯಿತು ಬಿಡು. ಯಾವುದೇ ಕಾರಣಕ್ಕೂ ಸುಬ್ಬ ಪರಿಣತಿಗೆ ಈ ವಿಷಯ ಹೇಳಬೇಡ, ಅವಳು ಇಲ್ಲ ಅನ್ನೋದನ್ನ. ಅವ್ರಿಗೆ ವಿಷಯ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡು, ಗೊತ್ತಾಯ್ತಾ? ನಿಮ್ಮ ಪಾಡಿಗೆ ನೀವು ಬೆಳಿಗ್ಗೆ ಹೊರಟು ಬಂದ್ಬಿಡಿ. ಮತ್ತೆ ಗೀತಾ? ನಿನಗೆ ಯಾಕೆ ಅದೆಲ್ಲ? ನಿನ್ನ ಪಾಡಿಗೆ ನೀನು ಬಾ, ಅವಳು ಎಲ್ಲಾದರೂ ಹಾಳಾಗಿ ಹೋಗ್ಲಿ. ಅವಳಿಗೆ ಹಾಗೆ ಆಗಬೇಕು, ಆಡಿದ್ದೇ ಆಟ ಆಗೋಗಿತ್ತು ಅವಳದು. ಸರಿನಮ್ಮ. ಹೇಳಿ ಲಕ್ಕಿ ಅವರೇ. ಅತ್ತಿಗೆ, ದತ್ತಣ್ಣ ನಾಳೆ ಬೆಳಿಗ್ಗೆ 9:30 ಫ್ಲೈಟ್ಗೆ ಬುಕ್ ಮಾಡಿದ್ದಾನೆ, ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾನೆ. ನೀವು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಂತ ಹೇಳಿದ್ರಿ. ಇಲ್ಲ, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಸಿಕ್ಕಿಲ್ವಂತೆ, ಅದಕ್ಕೆ 9:30 ಫ್ಲೈಟ್ ಬುಕ್ ಮಾಡ್ದ. ಸರಿ ಬಿಡಿ, ಓಕೆ, ನಾನು ದತ್ತ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಕಾಲ್ ಮಾಡೋಕೆ ಹೋಗ್ಬಿಡಿ, ಅವ್ನು ಬುಕ್ಕಿಂಗಲ್ಲಿ ಬ್ಯುಸಿ ಇರ್ತಾನೆ. ಸರಿ, ಇದನ್ನ ಹೇಳೋಣ ಅಂತ ಫೋನ್ ಮಾಡಿದೆ, ನಾನು ಹೊರಡ್ತಾ ಇದ್ದೀನಿ. ಸರಿ ಸರಿ, ನೀವು ಹೊರಡಿ, ನಾನು ಎಲ್ರಿಗೂ ಹೇಳ್ತೀನಿ. ಒಂಚೂರು ಅವ್ರನ್ನೆಲ್ಲ ನೋಡ್ಕೊಳ್ಳಿ ಅದಕ್ಕೆ. ನೀವೇನು ವರಿ ಮಾಡ್ಕೋಬೇಡಿ, ನೀವು ಆರಾಮಾಗಿ ಹೊರಡಿ, ನಾನು ಎಲ್ರೂ ಕರ್ಕೊಂಡು ಬರ್ತೀನಿ. ಓಕೆ ಅದಕ್ಕೆ, ಥ್ಯಾಂಕ್ ಯು. ಹಾಂ, ಓಕೆ. ಹ್ಞೂ, ನೀವು ಹೋಗಿರಿ, ಬೆಳಗ್ಗೆ ಅಷ್ಟರಲ್ಲಿ ಗೀತಾ ಬಂದರೆ ಕರ್ಕೊಂಡು ಬರ್ತೀವಿ, ಇಲ್ಲ ಅಂದರೆ ಅಮ್ಮ ಹೇಳ್ದಾಗೆ ಅವಳನ್ನು ಬಿಟ್ಟು ನಾವು ಬರ್ತೀವಿ. ಸಾರಿ, ನಿಮ್ಮೊಬ್ರನ್ನೇ ಬಿಟ್ಟು ನಾವು ಹೋಗ್ಬಿಟ್ಟಿದ್ವಿ. ಪರವಾಗಿಲ್ಲ ಸುಬ್ಬು ಅವರೇ, ಗಂಡ ಹೆಂಡತಿ ಅಲ್ವಾ, ಸುತ್ತಾಡ್ಕೊಂಡು ಆರಾಮಾಗಿರ್ಬೇಕು. ನನಗೇನು ಬೋರ್ ಆಗಲಿಲ್ಲ, ನಾನು ವಾಕ್ ಮಾಡ್ಕೊಂಡು ಆರಾಮಾಗಿದ್ದೆ. ಒಂದೊಂದ್ಸತಿ ಒಬ್ಬರೇ ಇರೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಅಕ್ಕೆ? ಹ್ಞೂ, ಎಲ್ಲ ಸರಿಯಾಗಿದ್ರೆ ಚೆನ್ನಾಗೇ ಇರುತ್ತೆ. ಅಕ್ಕ ಬಾಬ ಇನ್ನೂ ಬಂದಿಲ್ವಾ? ಕರೆಕ್ಟು, ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಸುಬ್ಬು. ಲಕ್ಕಿಯವರು ಅರ್ಜೆಂಟ್ ಕೆಲಸ ಇದೆ ಅಂತ ಊರಿಗೆ ಹೊರಟ್ಬಿಟ್ರು. ಹೊರಟ್ಬಿಟ್ರಾ? ನಮಗೆ ಹೇಳೇ ಇಲ್ಲ. ನನಗೆ ಫೋನ್ ಮಾಡಿದ್ರಲ್ಲ, ಅದೇನೋ ಅರ್ಜೆಂಟ್ ಕೆಲಸ ಅಂತೆ. ನಮಗೆಲ್ಲ ಬೆಳಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರಂತೆ, ನಾವು ಬೆಳಗ್ಗೆ ಹೋಗೋಣ. ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಪ್ರಣತಿ, ಕಬಡ್ಡಿ ಅಸೋಸಿಯೇಷನ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ದತ್ತ ಅವ್ರು ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಹೊರಟ್ರು. ಮತ್ತಕ್ಕ? ಅದಕ್ಕೇನು ಅಣ್ಣನ ಜೊತೆ ಹೋಗಿರ್ತಾರೆ. ಆದರೂ ಒಂದು ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ನೀನು ಫೋನ್ ಮಾಡಿದ್ರಂತೆ, ಆದರೆ ನಿನ್ನ ಫೋನ್ ನನ್ನ ಹತ್ರ ಇತ್ತಲ್ವಾ? ನನ್ನ ಫೋನ್ಗಾದ್ರೂ ಟ್ರೈ ಮಾಡ್ಬೋದಿತ್ತಲ್ಲ. ನಿನ್ ಮೊಬೈಲ್ ನಾಟ್ ರೀಚಬಲ್ ಅಂತೆ ಕಣೆ. ಬೀಚ್ ಹತ್ರ ಎಲ್ಲ ನೆಟ್ವರ್ಕ್ ಸಿಗಲ್ಲ ಪ್ರಣತಿ ಅವರೇ. ಸುಬ್ಬು, ಹೀಗೆ ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಮಲ್ಕೊಳ್ಳೋಣ, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರುತ್ತೆ. ಇರಿ ಇರಿ ಇರಿ, ಬಾವಂಗೆ ಒಂದು ಕಾಲ್ ಮಾಡ್ಬಿಡ್ತೀನಿ. ಅಲ್ಲ ಸುಬ್ಬು, ಫ್ಲೈಟಲ್ಲಿ ಇದ್ರೆ ಹೇಗೆ ಕನೆಕ್ಟ್ ಆಗುತ್ತೆ ಹೇಳಿ? ಕರೆಕ್ಟ್ ಅಲ್ವಾ?
ಬನ್ನಿ ಹೋಗೋಣ. ಇಷ್ಟೊತ್ತಿನಲ್ಲಿ ಯಾರು ಯಾರು?